ನವನಗರ ಬಾಗಲಕೋಟೆಯಲ್ಲಿ ಇದ್ದೇವೆ. ಮಾತನಾಡುವ ಕಲೆ, ಅದು ಭಾಷಣ ಕಲೆ ಎಷ್ಟು ಮುಖ್ಯ, ಅದರ ಕುರಿತಾಗಿ ಕೆಲವೊಂದು ವಿಷಯಗಳನ್ನ 10 ಪಾಯಿಂಟ್ಸ್ಗಳನ್ನು ಮಾಡಿದ್ದೇವೆ. ಪಾಯಿಂಟ್ ನಂಬರ್ 1 ಆರಿಸಿಕೊಂಡಿರುವ ಗೆಳತಿ ಬರ್ತಾ ಇದ್ದಾಳೆ, ಅವಳು ಏನ್ ಹೇಳ್ತಾಳೆ ಕೇಳೋಣ. ಈಗ ಆರಂಭ ಮಾಡ್ತಾ ಇದ್ದಾಳೆ, ಪ್ರತಿಯೊಬ್ರು ಬಂದಾಗ ಅವ್ರ ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು ಪಾಯಿಂಟ್ ಹೇಳಿ, ಯಾವ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಂತ ಹೇಳಿ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನಮ್ಮ ಮಾತಾಡುವ ಶೈಲಿಯಲ್ಲೇ ನಮ್ಮ ಮಾತಾಡುವಾಗ ಒಂದು ವರ್ಡ್ ನಮ್ಮಲ್ಲಿ ಒಂದು ಹೊಸದಾದಂತ ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಮಾತಾಡಿದಾಗ ಈ ಬಿಕಮ್ಸ್ ವರ್ಡ್ ಚೇಂಜ್ ಆಗುತ್ತೆ. ಹೌದು, ಚೇಂಜ್ ದ ವರ್ಡ್, ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ಅನ್ನುವಂತಹ ಒಂದು ಸಾರಾಂಶ ಇದೆ. ಏನಂದ್ರೆ, ನಾವು ಪ್ರತಿದಿನ ಆಡುವ ಮಾತುಗಳಲ್ಲಿ ಉತ್ತಮವಾದ ಮಾತುಗಳನ್ನ, ಸೂಕ್ತವಾದ ಪದಗಳನ್ನ ಬಳಸಿದಾಗ ನಮ್ಮ ಸಂವಹನ ತುಂಬಾ ಚೆನ್ನಾಗಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ರಿಹಾನ್. ನನ್ನ ಹೆಸರು ಭವಾನಿ. ನನಗೆ ಬಂದಿರೋ ಪಾಯಿಂಟ್, ಲ್ಯಾಂಗ್ವೇಜ್ ಈಸ್ ಅ ಲ್ಯಾಂಗ್ವೇಜ್ ಈಸ್ ಅ ಕಮ್ಯುನಿಕೇಟರ್, ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಆಸ್ ಬೆಸ್ಟ್ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಭಾಷೆ ಒಂದು ಗೊತ್ತಿದ್ರು ಸಾಲದು, ಆ ಭಾಷೆನ ನಾವು ಹೆಂಗೆ ಬಳಸ್ಬೇಕು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ಭಾಷೆ ಸ್ವಾಮಿ ವಿವೇಕಾನಂದವ್ರದ್ದು, ವಿವೇಕಾನಂದರು ನಮ್ಮ ದೇಶ ಬಿಟ್ಟು ಹೊರಗೆ ಭಾಷಣ ಮಾಡಿದ್ರು, ಅವ್ರಿಗೆ ಭಾಷೆ ಗೊತ್ತಿತ್ತು, ಭಾಷೆ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿತ್ತು, ಅವ್ರು ಹೆಂಗೆ ಮಾತಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರು ಹೇಳಿದ ಮಾತು ಅಂದ ಮೈ ಡಿಯರ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್, ಅದಕ್ಕೆ ಎಲ್ಲರಿಂದನೂ ಅವ್ರಿಗೆ ಚಪ್ಪಾಳೆ ದೊರಕಿತ್ತು. ಅದಕ್ಕೆ ನಮಗೆ ಭಾಷೆಯನ್ನು ನಾವು ತಿಳ್ಕೊಂಡ್ರೆ ಅಷ್ಟ ಸಾಲದು, ಅದ್ರೊಳಗೆ ಇರುವಂತ ಏನೇನು ಅಂಶಗಳು ಅದಾವ ಅದನ್ನೆಲ್ಲ ನಾವು. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದಾಳೆ. ಅವಳು ಉದಾಹರಣೆ ಕೊಟ್ಟಲು ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋಗೆ ಹೋದಾಗ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ತಕ್ಷಣ ಅಲ್ಲಿರುವ ಎಲ್ಲ ಜನರು ಮೂಡಿಗೆ ಒಳಗಾಗ್ತಾರೆ, ಚಪ್ಪಾಳೆಯನ್ನ ತಟ್ಟುತ್ತಾರೆ. ಅಷ್ಟೇ ಅಲ್ಲ, ಇಂದಿಗೂ ಕೂಡ ಅಮೆರಿಕಾದವರು ವಿವೇಕಾನಂದ ಅವ್ರನ್ನ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ ಕೇಳೋದಕ್ಕೆ ಸಂತೋಷ ಆಗುತ್ತೆ. ಈಗ ವಿಷಯಕ್ಕೆ ಬರೋಣ. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಆಸ್ ದಿ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಈಗ ನಾನು ಬಾಗಲಕೋಟೆ ಸಿಟಿಯಿಂದ ಇಲ್ಲಿಗೆ ಕಾರ್ನಲ್ಲಿ ಬಂದೆ. ನನ್ನ ತಲೆಯೊಳಗಡೆ ಏನೋ ಒಂದು ವಿಚಾರ ಇದೆ, ಆ ವಿಚಾರನ ನಿಮ್ಮ ತಲೆಗೆ ಹಾಕಬೇಕು. ನಾನು ಅದಕ್ಕೆ ಕನ್ನಡ ಭಾಷೆಯ ನೆರವನ್ನ ತೆಗೆದುಕೊಂಡು ಕನ್ನಡ ಭಾಷೆಯ ಪದಗಳನ್ನ ಮಾಡಿ, ಪದಗಳನ್ನ ವಾಕ್ಯಗಳನ್ನಾಗಿ ನಿರ್ಮಾಣ ಮಾಡಿ, ಅನೇಕ ವಾಕ್ಯಗಳನ್ನ ಸೇರಿಸಿ ನಿಮಗೆ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ಸಂವಹನ ಅಂದಾಗ ಓವರ್ಆಲ್ ಕಮ್ಯುನಿಕೇಷನ್, ಅದರಲ್ಲಿ ಮಾತು, ಬರವಣಿಗೆ, ಬಾಡಿ ಲ್ಯಾಂಗ್ವೇಜ್ ತುಂಬ ಮುಖ್ಯ. ಅದರೊಳಗಡೆ ಈ ಭಾಷೆ ಅಂತ ಅಂದಾಗ ನನಗೆ ಕವಿ ಬಿ ಎಂ ಶ್ರೀಕಂಠಯ್ಯನವರು ಒಂದು ಮಾತು ಹೇಳ್ತಾರೆ, ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯೂ ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ. ಸೊ ನಮ್ಮ ಭಾಷೆ ಚೆನ್ನಾಗಿದ್ದಷ್ಟು ನಾವು ಹೇಗೆ ನೋಡೋಕೆ ಚೆನ್ನಾಗಿರ್ತೀವೋ, ನಾವು ಮಾತಾಡಬೇಕಾದ್ರೆ ನಮ್ಮ ಭಾಷೆ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಶಯ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಮೂರನೇ ಪಾಯಿಂಟ್ ಏನು? ನಾನು ಅಕ್ಷತಾ ಅಂತ, ನಾನು 10ನೇ ತರಗತಿಲಿ ಓದ್ತಾ ಇದ್ದೀನಿ. ನನಗೆ ಬಂದಿರೋ ಪಾಯಿಂಟ್ ಏನಂದ್ರೆ ವಿ ಆರ್ ದ ಫ್ಯೂಚರ್, ಅಂದ್ರೆ ನಾವು ಮುಂದಿನ ಭವಿಷ್ಯ ಅಂತ. ನಾವು ಮೇಲ್ಗಡೆ ಬಂದು ಮಾತಾಡುವಾಗ ಇಲ್ಲಿ ಯಾರು ಇಲ್ಲ, ನಾವು ಅಷ್ಟೇ ತಿಳ್ಕೊಂಡು ಹೋಗ್ಬೇಕು ಮಾತಾಡಬೇಕು. ಅಲ್ಲಿ ಎಲ್ಲರೂ ಅವರು ಏನೋ ನಾವು ಮಾತಾಡೋದಂತ ನಗ್ತಾರು, ಅವ್ರ ಹಿರಿಯರ ಸರ್ವ ತಿಳ್ಕೊಂಡು ನಾವು ಮಾತಾಡೋದು ತಿಳ್ಕೊ, ನಮ್ಮ ಮಾತಿಗೆ ಒಂಥರ ಬೆಲೆ ಇರುವುದಿಲ್ಲ ಅಂತ. ನಾವು ಮಾತಾಡಿದ್ರೆ ನಮಗೆ ಮನಸ್ಸಿಗೆ ಸಮಾಧಾನ ಆದ್ರೆ ಸಾಕದು, ಇನ್ನೊಂದು ಏನೇ ಆಗ. ಸೊ ಒಟ್ಟಾರೆ ನಾವು ಮಾತನಾಡಬೇಕು, ನಮ್ಮ ಭವಿಷ್ಯವನ್ನ ನಾವು ಕಟ್ಕೊಳ್ಬೇಕು ಅನ್ನುವಂಥದ್ದು. ತುಂಬಾ ಧನ್ಯವಾದ. ವಿ ಆರ್ ದ ಫ್ಯೂಚರ್. ಎಲ್ಲರೂ ಒಂದ್ಸರಿ ಹೇಳೋಣ, ವಿ ಆರ್ ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್ ರೆಡಿ. ಅಂದ್ರೆ ಒಂದು ವಸ್ತು ಒಂದು ಆರಂಭ ಮಾಡೋದಂದ್ರೆ
ಇರೋ ಜಾಗನೇ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ಹೇಗೆ, ನಾವೊಂದು ಇನಿಷಿಯೇಟ್ ಮಾಡುವಂಥದ್ದು ತುಂಬಾ ಮುಖ್ಯ ಅನ್ನೋದನ್ನ ಹೇಳಿದ್ರೆ ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಪಾಯಿಂಟ್ ನಂಬರ್ 5. ನನ್ನ ಹೆಸರು ಅಶ್ವಿನಿ, ಫಸ್ಟ್ ಪಿ ಯು ಸಿ. ನನಗೆ ಬಂದಿರೋ ಟಾಪಿಕ್ ಅಂದ್ರೆ ಅಟೆಂಪ್ಟ್ ಮಾಡೋದ್ರಲ್ಲಿ ಫೇಲ್ ಆಗೋದು ಬೇಡ ಅನ್ನೋದಿದೆ. ಯಾಕೆಂದ್ರೆ ನಾವು ಸೋಲ್ತೀವಿ ಅಥವಾ ಏನಪ್ಪ ಪ್ರಾಬ್ಲಮ್ ಬರುತ್ತೆ, ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಜಾಸ್ತಿ ಉದ್ದಾರ ಆಗಿರೋರು ಸೋಲುಂಡವರು, ನೋವುಂಡವರು, ಕಷ್ಟಪಟ್ಟವರು. ಏನಂತೀಯಮ್ಮ, ನಿಂಗೇನಿಸುತ್ತೆ ಅದ್ರ ಬಗ್ಗೆ? ಏನಾದ್ರು ಒಂದೇನು ಮಾತಿಲ್ಲ, ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ, ಇರಲಿ. ಓಕೆ, ನಾನೇ ಹೇಳ್ತೀನಿ, ನೀವು ಏನಾದ್ರು ಅಕಸ್ಮಾತ್ ಪರೀಕ್ಷೆನಲ್ಲಿ ಏನಾದ್ರು ಒಂಚೂರು ಸಣ್ಣ ಮಾರ್ಕ್ಸ್ ಏನಾದ್ರು ಫೇಲ್ ಜಾಸ್ತಿ ಫೇಲ್ ಆದರೂ ಉದಾರ ಆಗಿದೆ ಅದಕ್ಕೆ ಅಂತ ಹೇಳ್ಕೊಡ್ರಿ. ನನ್ನ ಪುಸ್ತಕ ಒಂದಿದೆ ಸೋಲುಗಳಿಗೆ ಹೆಂಚಿದ್ರಿ ಅಂತ, ಮೂರ್ತಿ ನಿಮ್ಗೆ ಲೈಬ್ರರಿಲಿದ್ದರೆ ನೋಡಿ, ಇಲ್ಲದೆ ಸಪ್ನ ಬಸ್ಸು ತರಿಸ್ಬೇಕು. ಈಗ ಅದರಲ್ಲೊಂದು ಫಿಲಮ್ ಹಾಡು ಟ್ಯೂನ್ ಇದೆ, ಅದಕ್ಕೆ ತಕ್ಕಂಗೆ ಹಾಡ್ತಾ ಇದ್ದೀರಾ. ಆ ಧ್ವನಿಯನ್ನು ಸರಿಯಾಗಿ ಸರಿಯಾದ ರೂಪದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತ್ರ ಅದರಿಂದ ಸೊಗಸು ಸೊಗಳು, ಇಲ್ಲ ಅಂದ್ರೆ ಇಲ್ಲ. ಹೌದಾ? ಸೊ ಧ್ವನಿಯನ್ನ ನಾವು ಚೆನ್ನಾಗಿ ಬಳಸ್ಕೊಳ್ಳೋಣ. ಒಂದು ಚುಟುಕ ಏನಂದ್ರೆ ಧನಿ ನೀ ನುಡಿಯ ಧನಿ ಅಂತ, ಅದಕ್ಕೆ ವಾಯ್ಸ್ ಯು ಆರ್ ದಿ ಬಾಸ್ ಆಫ್ ಸ್ಪೀಚ್ ಅನ್ನೋದನ್ನ ಹೇಳಿ. ಓಕೆ, ಎಸ್. ನಾವು ಹಂಗ ಸುಮ್ಮನೆ ಕೈ ಕಟ್ಟಿ ಹೋಗಿ ಮಾತಾಡಿದ್ರೆ ಅದಕ್ಕೇನು ಮನರಂಜನೆ ಅನ್ಸಲ್ಲ. ಸುಮ್ಮನೆ ಆಕ್ಷನ್ ಮಾಡಿ ಹಂಗೆ ಮಾತಾಡ್ಕೊಂತ ಹೋದ್ರೆ ನಮ್ಗೆ ನೋಡೋರ ಕಣ್ಣಿಗೂ ಮನರಂಜನೆ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ನಾವು ಅಡುಗೆ ಹೆಂಗ ಮಸಾಲೆ ಆ್ಯಡ್ ಮಾಡ್ಕೊಂತೀವಿ ಹಂಗ ನಾವು ಸ್ಪೀಕ್ ಮಾತಾಡೋದ್ರಿಂದ ಹೊಸ ಹೊಸ ಥಿಂಗ್ಸನ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಹಂಗೆ ಹೋದ್ರೆ ನಾವು ಹೊಸ ಹೊಸ ಥಿಂಗ್ ಆ್ಯಡ್ ಮಾಡಿದ್ರೆ ನೋಡೋರ ಕಣ್ಣಿಗೆ ನಮ್ಮ ಸ್ಪೀಕ್ ನಮ್ಮ ಮಾತಾಡೋ ಶೈಲಿ ಗೊತ್ತಾಗುತ್ತೆ. ಮತ್ತು ಹಿಂಗೆ ಮಾತಾಡೋದ್ರಿಂದ ನಾವು ನಜ್ಮಾ ಹೇಳ್ತಾ ಇದ್ದಾಳೆ, ನಾವು ಮಾತನಾಡ್ತಾ ಇದ್ರೆ ಸರಿಯಾಗಿ ಕ್ರಿಯೆನೂ ಇದ್ರೆ, ಬರೀ ಮಾತಾಡ್ಕೊಂಡಿದ್ರೆ ಬರೀ ಭಾಷಣ ಮಾಡಿ ಅವ್ರಿಗೆ ಏನೋ ಒಂಚೂರು ಫೀಸ್ ಕೊಟ್ಟು ಕಳಿಸ್ತಾರೆ. ಆದ್ರೆ ಭಾಷಣ ಮಾಡೋದ್ರ ಜೊತೆ ಕೆಲಸನೂ ಮಾಡಿ ಒಂದು ಸಂಸ್ಥೆನೂ ನಡೆಸ್ಕೊಂಡು ಇನ್ನೇನೋ ಸಾಧನೆ ಮಾಡ್ತಾ ಇದ್ರೆ ಜನ ಇವರು ಒಬ್ಬ ನಾಯಕರು ಅಂತ ಗುರುತಿಸ್ತಾರೆ. ನಾವು ಬರೀ ಮಾತುಗಾರರಲ್ಲ, ನಾವು ಕೆಲಸಗಾರರು ಅನ್ನೋಂಥದ್ದು ಗೊತ್ತಾಗ್ಲಿ ಅನ್ನೋ. ಮತ್ತೊಂದು ಮಾತಿದೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ. ಅಂದರೆ ನಾವು ಮಾಡುವ ಕೆಲಸ ಅದೇ ಮಾತಾಡುತ್ತೆ ಪದಗಳಿಗಿಂತ ಹೆಚ್ಚು ಅಂತ. ಆ ಒಂದು ಅರ್ಥ ನಿಮಗಾಗಲಿ ಅನ್ನೋದಕ್ಕೋಸ್ಕರ ಈ ವಿಚಾರವನ್ನು ಹೇಳಿದೆ. ಓಕೆ, ನನ್ನ ಹೆಸರು ಜರೀನಾ, ನಾನು ಫಸ್ಟ್ ಪಿ ಯು ಸಿ ಕಾಮರ್ಸ್ ಅಲ್ಲಿ ಓದ್ತಾ ಇದ್ದೀನಿ. ನಂಗೆ ಬಂದಿರೋ ವಿಷಯ ಏನಂದ್ರೆ ಬಾಡಿ ಲ್ಯಾಂಗ್ವೇಜ್ ಶುಡ್ ಬಿ ನ್ಯಾಚುರಲ್. ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕಂದ್ರೆ ನ್ಯಾಚುರಲ್ ಆಗಿರ್ಬೇಕು, ಯಾಕಂದ್ರೆ ಎಲ್ಲರನ್ನೂ ಆಕರ್ಷಣೆ ಮಾಡಿ
ಶರೀರ ಕೂಡ ನೀಟಾಗಿ ಮಾತಾಡ್ತಾ ಹೋಗ್ತಾ ಇರುತ್ತೆ, ಅದನ್ನು ಸರಿಯಾಗಿ ಗಮನಿಸ್ಬೇಕು. ಈಗ ನಾವು ಈಗ ನಿಂತಿರ್ತೀವಿ, ಒಂದು ಸ್ವಲ್ಪ ಸ್ಮಾಲ್ ಗ್ಯಾಪ್ ಕೊಟ್ಟಿಗೆ ನಿಂತ್ಕೊಂಡಿದ್ರೆ ಈಗ ಪೋಷಕರಿಂದ ಎರಡು ಮೂರು ಗಂಟೆ ಆರಾಮಾಗಿ ನೆರಳಾಗಿ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಹಿಂಗೆ ಮಾತಾಡ್ತಾ ಹೀಗೆ ಹಾಂ ಏನಲ್ಲ ಬಂದಿರಾ ನೋಡ್ತಾ ಇದ್ರೆ ನಿಮಗೆಲ್ಲ ಏನಾಗಬೇಕು ಕ್ಯಾಶುವಲ್ ಆಗುತ್ತೆ. ಸೊ ಇದಕ್ಕೆ ನೀನು ಅಂತ ಕರಿತೇವೆ, ಬಂದಿ ಅಂತ ಕರಿತೇವೆ, ಇಂಗ್ಲೀಷ್ನಲ್ಲಿ ಪೋಶ್ಚರ್ ಅಂತ ಕರಿತಾರೆ. ಇನ್ನು ಗೆಸ್ಚರ್, ಗೆಸ್ಚರ್ ಅಂದರೆ ಎಲ್ಲ ಮೂವ್ಮೆಂಟ್ ಏನೇನು ಅಂತ, ಕಾಲು ಮೂವ್ಮೆಂಟ್ ಆಗುತ್ತೆ, ಇಡೀ ಬಾಡಿ ಮೂವ್ಮೆಂಟ್ ಆಗುತ್ತೆ, ಸೊಂಟ ಮೂವಾಗುತ್ತೆ, ಇದೆಲ್ಲ ಮೂವಾಗುತ್ತೆ, ಹಿಂಗೆ ಮೂವಾಗುತ್ತೆ, ತೆಂಗು ತಲೆ ಮೂವಾಗುತ್ತೆ, ಹುಬ್ಬು ಮೂವಾಗುತ್ತೆ, ಕಣ್ಣು ಮೂವಾಗುತ್ತೆ, ಈ ಮೂವಾಗೋದೆಲ್ಲನೂ ಗೆಸ್ಚರ್ಸ್. ಇವನ್ನೆಲ್ಲ ನಾವು ನ್ಯಾಚುರಲ್ ಆಗಿ ಸರಿಯಾಗಿ ಇಟ್ಕೊಂಡ್ರೆ, ನಾವು ವೇದಿಕೆ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಅದು ಸಿಕ್ಕಾಪಟ್ಟೆ ಪವರ್ ಆಗಿರುತ್ತೆ. ಹಿಂಗೆ ಪವರ್ ಅಂತ ಹಿಂಗಂದಲ್ಲ, ಅದೇ ಥರ ಒಂದು ಖುಷ್ ಸಿಗುತ್ತೆ, ಓಕೆ, ಫೋರ್ಸ್ ಸಿಗುತ್ತೆ. ಹಾಗಾಗಿ ಬಾಡಿ ಲ್ಯಾಂಗ್ವೇಜ್ ಮುಂದೆ ನಿಂತ್ಕೊಂಡು ಎಲ್ಲ ನೀವೆಲ್ಲ ಅಂತ ಹೇಳಬೇಕು. ಅಲ್ಲಿ ನಾನು ನೀವೆಲ್ಲ ಬಂದಿದ್ದೀರಾ, ತುಂಬಾ ಸಂತೋಷ. ನವನಗರದ ಮೊರಾರ್ಜಿ ದೇಸಾಯಿ ರೆಸಿಡೆನ್ಶಿಯಲ್ ಇರುವಂತಹ ಯುವತಿಯರಲ್ಲೆಲ್ಲ ಇದು ಮುಖದಲ್ಲಿ ಎಷ್ಟು ಕಳೆ ಇದೆ ಅಂದ್ರೆ ಮುಖದಲ್ಲಿ ನೋಡಿ ಸ್ಮೈಲ್ ಬರ್ತದೆ ಅಲ್ವಾ. ಮಾತಾಡಲಿಲ್ಲ ಎಂದರೂ ಪರವಾಗಿಲ್ಲ, ಮುಗೊಂಡಾಗಬೇಕು. ಮಾತಾಡ್ತಾ ಇದ್ದ ಏನಾಗುತ್ತೆ ಹೇಳಿ, ಒಂಥರ ಫೀಲಿಂಗು ವಾ ಗ್ರೇಟ್ ಅನ್ಸುತ್ತೆ. ಈಗ ಇಷ್ಟು ಜಾಗ ಇದೆ, ಇಷ್ಟು ಜಾಗನೂ ಬಳಸ್ಕೊಂಡು ನಾನು ಪ್ರೆಸೆಂಟ್ ಮಾಡ್ತಾ ಇದ್ರೆ, ಅಲ್ಲಿಗಿರುವ ಕೈ ಕಾಲು ನನ್ನ ಎಲ್ಲ ಇಂದ್ರಿಯಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಎಸ್ ಯಸ್ ಯು ಕ್ಯಾನ್ ಡು ಇಟ್, ನೀವೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ. ಎಸ್ ಆ ವಾಯ್ಸ್ ಜೊತೆಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಆ್ಯಡ್ ಮಾಡಿದ್ರೆ ಕಂಪ್ಲೀಟ್ ಸ್ಪೀಚ್ ಭಾಷಣ ಮಾತಿಗೆ ಪವರ್ ಶಕ್ತಿ ಬರುತ್ತೆ. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಮೈಸೆಲ್ಫ್ ಆನಂದ. ನನ್ನ ಬಂದಿರೋ ಟಾಪಿಕ್ಕು ಪ್ರಾಕ್ಟೀಸ್ ಶುಡ್ ಬಿ ಯುವರ್ ಮಂತ್ರ ಪ್ರಾಕ್ಟೀಸ್. ನಾವು ಇದ್ರ ಬಗ್ಗೆ ಒಂದು ಸೆಂಟೆನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥಾಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಇದ್ರೆ ನಾವು ಬೇಕಾದಂಥ ಇದು ಕಾಂಪಿಟೇಷನನ್ನು ನಾವು ಎಂತ ನಾವು ಈಗ ಜಸ್ಟ್ ವಿನ್ನರ್ಸ್ ನೋಡ್ರಿ, ವಿನ್ನರ್ಸ್ ಅವ್ರು ಆಗ್ಬೇಕಂದ್ರೆ ಅವರು ಎಷ್ಟೋ ವರ್ಷದಿಂದನೂ ಪ್ರಾಕ್ಟೀಸ್ ಮಾಡ್ಕೊಬಂದಿರ್ತಾರೆ. ಹಾಗೆ ನಾವು ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಒಂದು ವರ್ಷ ಪ್ರಾಕ್ಟೀಸ್ ಮಾಡಿರ್ತೀವಿ, ಅದನ್ನು ಮೂರು ಅವರ್ದಾಗ ಅದನ್ನು ಪ್ರೆಸೆಂಟ್ ಮಾಡಬೇಕಾಗಿರ್ತೈತಿ. ಪ್ರೆಸೆಂಟೇಷನ್ ಇಂಪಾರ್ಟೆಂಟು, ಹಾಗೆ ಪ್ರಾಕ್ಟೀಸ್ ಇಸ್ ಮೇನ್ ಬೇಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಹಾಗೆ ಈಗ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ, ಪಿ ವಿ ಸಿಂಧು ಇವರೆಲ್ಲ ಎಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡಿರ್ತಾರೆ. ಆ ಪಿ ವಿ ಸಿಂಧು ವಿನ್ನರ್ ಆಗಬೇಕಾದ್ರೆ ಎಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡ್ಯಾರ, ಅದಕ್ಕಾಗಿ ಒಲಿಂಪಿಕ್ ಒಳಗೆ ವಿನ್ನರ್ ಆದ. ಓಕೆ, ಈಕೆ ಮಾತು ನನಗೆ ಇಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಕಾರಣ ನಮಗೆ ಈಗಲೇ ಬೇಕು, ಈಗ ಇಲ್ಲಿ ಬೀಜ ಹಾಕಿರೋದಿಲ್ಲ, ಆಗಲೇ ಅಣ್ತಿದ್ಕೋಬೇಕು ಅಂತ ನೋಡಿ. ಬೀಜ ಹಾಕಿ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಅದು ಗಿಡ ಬೆಳೆದು ಗಿಡ ಆಗಿ ಹಣ್ಣುಗಳನ್ನ ಬಿಟ್ಟು ಆ ಹಣ್ಣನ್ನ ಕೀಳಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ. ಆ ಟೈಮ್ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್. 90% ಆಫ್ ಪ್ರಿಪ್ರೇಷನ್ ಆ್ಯಂಡ್ 10% ಆಫ್ ಪ್ರೆಸೆಂಟೇಷನ್. ಆದರೆ ವೆನ್ ಇಟ್ ಕಮ್ಸ್ ಟು ಪ್ರೆಸೆಂಟೇಷನ್, ಆ 90% ಏನು ಪ್ರಿಪೇರ್ ಆಗಿರ್ತೀರಲ್ಲ ನೀವು, ಆ 90% ಈ 10% ಒಳಗಡೆ ಸೇರಿಕೊಂಡು ಒಂದ್ಸರಿ ಹಿಂಗೆ ಸ್ಟೇಜ್ ಹತ್ತುತ್ತಾ ಇದ್ದಂಗೆ ಬರ್ತಾ ಇದ್ದಂಗೆನೆ ಆ 10% ಪ್ರೆಸೆಂಟೇಷನ್ 100% ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ 100% ಪ್ರೆಸೆಂಟೇಷನ್ ನಿಮ್ಮದಾಗಲಿ ನಿಮಗೆಲ್ಲ ಒಳ್ಳೇದಾಗಲಿ. ಈ 10 ಜನಕ್ಕೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ರೆಕಗ್ನಿಷನ್ ವೈಸ್ ಈ ಕಾರ್ಡ್ ಕೊಡ್ತಾ ಇದ್ದೇನೆ. ಓಕೆ, ಚಪ್ಪಾಳೆ ಹೊಡಿತಾ ಇರ್ಬೋದು. ಮಾತಾಡೋದಕ್ಕೆ ಅಂತ ಧೈರ್ಯ ಮಾಡಿದ್ರು, ನಾನೇನು ಮಾಡಿದ್ರು, ಯಾರು 10 ಜನ ಕೈ ತೋರಿಸಿದ್ರು ಅವರೆಲ್ಲ ವೇದಿಕೆ ಮೇಲೆ ಬಂದಿದ್ದಾರೆ. ಸೊ ಇಲ್ಲಿಂದ ಇಲ್ಲಿರೋರು ಮೇಲೆ ಹೋಗ್ಬೇಕಾದ್ರೆ ಈ 10 ಪಾಯಿಂಟ್ ಇದೆಯಲ್ಲ, ಈ 10 ಪಾಯಿಂಟ್ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಬಟ್ ದಿ ಪಾಯಿಂಟ್